ಅದೇ ರೀತಿ ಒಂದು ಹಾಸ್ಪಿಟಲನ್ನು ತಯಾರು ಇಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ನಮಗೆ. ಈಗಾಗಲೇ ನಾವು STM ಆಸ್ಪತ್ರೆಯನ್ನು ಐಡೆಂಟಿಫೈ ಮಾಡಿದ್ದೀವಿ, ಅಲ್ಲಿ ಎಲ್ಲ ಸೌಲಭ್ಯಗಳು ಇರೋದ್ರಿಂದ ಅದೇ ಆಸ್ಪತ್ರೆಯನ್ನು ನಾವು ಬಳಸ್ಕೋಬೇಕು ಅಂತ. ಯಾವುದು ಏರಿಯಾ? ಉದ್ಯಾವರದಲ್ಲಿರುವಂಥ STM ಆಸ್ಪತ್ರೆ ಏನಿದೆ ಅಲ್ಲಿ 150 ಬೆಡ್ಗಳ ವ್ಯವಸ್ಥೆಯನ್ನು ನಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಅದನ್ನು ನಾವು ಟೆಂಪ್ರವರಿ ಆಸ್ಪತ್ರೆ ಐಸೋಲೇಷನ್ ಮಾಡಲಿಕ್ಕೆ ಅಂತ ಅದನ್ನು ಬಳಸ್ಕೊತೀವಿ. ಟ್ರೀಟ್ಮೆಂಟ್ ಇದ್ದರೆ ನಾವು ಅದನ್ನು ನಾವು ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲನ್ನು ಕೋವಿಡ್ ಜಿಲ್ಲಾ ಆಸ್ಪತ್ರೆ ಅಂತಲೇ ಟ್ರೀಟ್ ಮಾಡಬೇಕಂತ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಸಸ್ಪೆಕ್ಟ್ ಕೇಸ್ ಬಂದರೆ ಅದನ್ನು ಕೋವಿಡ್ ಆಸ್ಪತ್ರೆ ಅಂತ ಟ್ರೀಟ್ ಮಾಡ್ತೀವಿ. ಉಳಿದಂಥ ಯಾವ ಪೇಷೆಂಟ್ಗಳನ್ನು ಅಲ್ಲಿ ಟ್ರೀಟ್ ಮಾಡೋದಿಲ್ಲ, ಉಳಿದವ್ರನ್ನ ಬೇರೆ ಆಸ್ಪತ್ರೆಗಳಿಗೆ ನಾವು ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಉದಾಹರಣೆಗೆ ವೆನ್ಲಾಕಲ್ಲಿ ಏನೇನು ಆಗಿದೆ ಅಂತ ನಿನ್ನೆ ಎಲ್ಲ ಮೀಡಿಯಾದಲ್ಲೇ ನೋಡಿದ್ದೀನಿ. ಆ ಥರದ ತಪ್ಪುಗಳು ಆಗಲಿಕ್ಕೆ ನಾವು ಬಿಡೋದಿಲ್ಲ. ನಮ್ಮ ಜಿಲ್ಲಾ ಆಸ್ಪತ್ರೆಯನ್ನು ಕೋವಿಡ್ ಆಸ್ಪತ್ರೆ ಅಂತ ಮಾಡ್ತೀವಿ. ಎಲ್ಲಿವರೆಗೂ ನಮಗೆ ಯಾವತ್ತು ನಮಗೆ ಇದು ಪಾಸಿಟಿವ್ ಕೇಸ್ ಯಾವತ್ತು ಬರ್ತದೆ ಆವತ್ತಿಂದ ಅದು ಕೋವಿಡ್ ಆಸ್ಪತ್ರೆ ಆಗ್ತದೆ. ಅಲ್ಲಿವರೆಗೂ ಜನರಲ್ಲಾಗಿ ಯಾರಿಗೆ ಟ್ರೀಟ್ ಮಾಡಬೇಕೋ ಅವೆಲ್ಲ ಮಾಡ್ತಾ ಇರ್ತೀವಿ. ಈಗ ಸದ್ಯಕ್ಕೆ ನಮ್ಮಲ್ಲಿ ಯಾವುದೂ ಪಾಸಿಟಿವ್ ಇಲ್ಲ, ಆದ ಕಾರಣದಿಂದ ಎಲ್ಲ ಸರ್ವಿಸಲ್ಲಿ ನಡೀತಾ ಇದೆ. ಒಮ್ಮೆ ಕೋವಿಡ್ ಪಾಸಿಟಿವ್ ಬಂದರೆ ಅದನ್ನು ಕೋವಿಡ್ ಆಸ್ಪತ್ರೆ ಮಾಡ್ತೀವಿ, ಉಳಿದಂಥ ಯಾವ ಸರ್ವಿಸು ಅಲ್ಲಿ ನಡೆಯೋದಿಲ್ಲ. ಉಳಿದಂಥ ಸರ್ವಿಸನ್ನು ಬೇರೆ ಆಸ್ಪತ್ರೆಗಳಿಗೆ ಡೈವರ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಖಾಸಗಿ ಆಸ್ಪತ್ರೆಗಳು ಮೆಡಿಕಲ್ ಶಾಪ್ಗಳು ಬಂದಿಲ್ಲ. ಈಗಾಗಲೇ ಏನು ಅವ್ರದ್ದು ಇನ್ಸ್ಟಿಟ್ಯೂಷನ್ನು IMAಯವರು ಅಲ್ಲಿಂದ ಏನೋ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಹಾಸ್ಪಿಟ್ಲ್ಗಳು ಮತ್ತು ಕ್ಲಿನಿಕ್ಗಳು ಮುಚ್ಚಿದ್ದಾರೆ. ಅವನ್ನು ಮುಚ್ಚಬಾರ್ದು ಅಂತ ಸರ್ಕಾರ ಸೂಚನೆಯನ್ನು ಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಕ್ಲಿನಿಕ್ಗಳನ್ನ ಹಾಸ್ಪಿಟಲ್ಗಳನ್ನ ಮುಚ್ಚಬಾರ್ದು. ಅವರು ಸ್ಕ್ರೀನಿಂಗ್ ಮಾಡಬೇಕು, ಜನರಿಗೆ ಬೇಕಾದಂಥ ತುರ್ತು ಮೆಡಿಕಲ್ ಸೌಲಭ್ಯಗಳನ್ನು ಒದಗಿಸ್ಬೇಕು. ಲಕ್ಷಣಗಳೇನಾದ್ರು ಕಂಡು ಬಂದರೆ ನಮಗೆ ತಕ್ಷಣ ಇನ್ಫಾರ್ಮ್ ಮಾಡಬೇಕು, ನಾವು ಮುಂದಿನ ಕ್ರಮವನ್ನು ಜರುಗಿಸ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಹಾಗಾಗಿ ಯಾವುದೇ ಕ್ಲಿನಿಕ್ನ ಡಾಕ್ಟರ್ಗಳು ಹಾಸ್ಪಿಟಲ್ನ ಡಾಕ್ಟರ್ಗಳು ಹಾಸ್ಪಿಟಲ್ಗಳನ್ನ ಮುಚ್ಚುವಂಥ ಅಗತ್ಯ ಇಲ್ಲ. ಆದರೆ ಸೇಫ್ಟಿ ಪ್ರಿಕಾಷನರಿ ಏನು ತೊಗೋಬೇಕೋ ತೊಗೋಬೇಕಾಗತ್ತೆ. ಅಲ್ಲಿ ಬರುವಂಥವರಿಗೆ ಮಾಸ್ಕ್ ಹಾಕ್ಕೋಬೇಕು, ಆಮೇಲೆ ಸ್ಯಾನಿಟೈಸರ್ನ ಇಡಬೇಕು, ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಒಂದಿಷ್ಟು ವ್ಯವಸ್ಥೆಯನ್ನು ಇಡಬೇಕು, ಇದಿಷ್ಟು ಕಂಪಲ್ಸರಿ ಮಾಡಬೇಕು. ಅಂಥವರು ಅವರ ಹಾಸ್ಪಿಟಲ್ ಮತ್ತು ಕ್ಲಿನಿಕ್ಕನ್ನು ನಡೆಸೋದಕ್ಕೆ ಯಾವುದೇ ತೊಂದರೆ ಇಲ್ಲ ಅಂತ ನಾವು ಹೇಳಲಿಕ್ಕೆ ಇಚ್ಛೆಪಡ್ತೀವಿ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 144ನ ಹೊರಡಿಸಿದ್ವಿ, ತಮ್ಮೆಲ್ಲರಿಗೂ ಗೊತ್ತಿದೆ. ಯಾವುದೇ ಧಾರ್ಮಿಕ ಆಧಾರದ ಮೇಲೆ, ಧರ್ಮದ ಆಧಾರದ ಮೇಲೆ ಒಟ್ಟುಗೂಡುವಿಕೆ, ಗುಂಪು ಸೇರುವಂಥದ್ದು, ಉತ್ಸವಗಳು ಮಾಡುವಂಥದ್ದು, ಸಂಭ್ರಮ ಮಾಡುವಂಥದ್ದು, ಪ್ರೇಯರ್ ಮಾಡುವಂಥದ್ದು ಎಲ್ಲದೂ ಸಹ ಬಂದ್. ಇದು ಎಲ್ಲ ಧರ್ಮದವರಿಗೂ ಅನ್ವಯಿಸುತ್ತೆ. ಹಾಗಾಗಿ ಈ ಧರ್ಮ ಜಾತಿ ಇದಕ್ಕೆ ಯಾವುದಕ್ಕೂ ಸಂಬಂಧ ಇಲ್ಲ. ಯಾರೇ ಸಹ ಈ ಥರದ್ದು ಆ್ಯಕ್ಟಿವಿಟಿ ಮಾಡಿದರೆ ಅಂಥವ್ರ ಮೇಲೆ ಪ್ರಕರಣ ದಾಖಲಾಗುತ್ತೆ. ಯಾವ ಕಾರಣಕ್ಕೂ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಸರ್ಕಾರ. ಅಂಥವ್ರ ಮೇಲೆ ಪ್ರಕರಣ ದಾಖಲಾಗ್ತದೆ. ಯಾವ ಕಾರಣಕ್ಕೂ ಯಾರು ಸಹ ಜಾತ್ರೆ ಪೂಜೆ ನೆಪ ಹೇಳಿಕೊಂಡು, ಪ್ರೇಯರ್ ನೆಪ ಇಟ್ಕೊಂಡು, ನಮಾಜ್ ಅಂತ ಹೇಳಿಕೊಂಡು, ಕ್ರಿಶ್ಚಿಯನ್ರು ಪ್ರೇಯರ್ ಅಂತ ಹೇಳಿಕೊಂಡು ಯಾರು ಸಹ ಸೇರಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿದ್ದೀವಿ. ಹೊರ ಜಿಲ್ಲೆಗಳಿಂದ ಹೊರ ರಾಜ್ಯಗಳಿಂದ ಬರುವಂಥ ಗೂಡ್ಸ್ಗಳನ್ನು ತಡಿಬಾರ್ದು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಮ್ಮ ಚೆಕ್ಪೋಸ್ಟ್ಗಳಲ್ಲಿ ಗೂಡ್ಸ್ ಲಾರಿಗಳೇನಾದರೂ ಬಂದರೆ, ಗೂಡ್ಸ್ ವೆಹಿಕಲ್ಗಳೇನಾದರೂ ಬಂದರೆ ಅವರು ಡ್ರೈವರ್ಸು ಮತ್ತು ಕಂಡಕ್ಟರ್ ಮಾತ್ರ ಇರ್ತಾರೆ. ಅಂಥವ್ರದ್ದು ಆರೋಗ್ಯ ತಪಾಸಣೆ ಮಾಡಿ ಅವರ ಹೆಲ್ತನ್ನು ಡಿಕ್ಲರೇಷನ್ ತೆಗೆದುಕೊಂಡು ಅಂಥವ್ರನ್ನ ನಾವು ಜಿಲ್ಲೆ ಒಳಗೆ ಬಿಡ್ತೀವಿ. ಹಾಗಾಗಿ ಭಾಳಷ್ಟು ಜನ ಕೆಲವು ಸರಿ ಸಡನ್ನಾಗಿ ಇಲ್ಲ ಇಂಥದ್ದು ಲಾರಿ ಬಂದಿದೆ, ಇಂಥದ್ದು ವೆಹಿಕಲ್ ಬರ್ತಾ ಇದೆ ಅಂತ ಕಂಪ್ಲೇಂಟ್ ಬರ್ತದೆ. ಆದರೆ ಅದನ್ನು ಅದಕ್ಕಾಗಿ ನಾನು ಸ್ಪಷ್ಟ ಮಾಡ್ತಾ ಇದ್ದೀನಿ, ಗೂಡ್ಸ್ ವೆಹಿಕಲ್ಗಳನ್ನು ಬಿಡಬೇಕು ಅಂತ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ನಮಗೆ ಸರ್ಕಾರದಿಂದ ಡೈರೆಕ್ಷನ್ ಬಂದಿರುವಂಥದ್ದು ತರಕಾರಿ ಮತ್ತು ಹಣ್ಣಿನ ಬೆಲೆಯನ್ನು ಯಾರಾದರೂ ಕೃತಕವಾಗಿ ಅಭಾವ ಸೃಷ್ಟಿ ಮಾಡಿ ದರವನ್ನು ಹೆಚ್ಚಳ ಮಾಡಿದರೆ ಅಂಥವ್ರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮ ಮೂಲಕ ಅವರಿಗೆ ಮೆಸೇಜನ್ನು ತಲುಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇದೇ ಒಂದು ಅವಕಾಶ ಅಂತ ಯಾರಾದರೂ ಕೃತಕ ಸೃಷ್ಟಿ ಮಾಡಿ ಅಂಥವರು ಏನಾದರೂ ಹಣ ಜಾಸ್ತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಅಂಥವ್ರ ಮೇಲೆ ಭಾಳ ಸೀರಿಯಸ್ ಕ್ರಮವನ್ನು ವಹಿಸ್ತೀವಿ ಅಂತ ತಮ್ಮ ಮೂಲಕ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈಗಾಗಲೇ ನಮಗೆ ಸುಮಾರು 900 ಜನ ವಿದೇಶದಿಂದ ಬಂದಂಥವರ ಮಾಹಿತಿ ಇದೆ. ಇವತ್ತು ನಾವು ಪ್ರತಿಯೊಬ್ಬರಿಗೂ ಸಹ ಕೈಗೆ ಸೀಲ್ ಹಾಕುವಂಥದ್ದು ಮತ್ತು ಅವ್ರ ಮನೆಗೆ ಸ್ಟಿಕ್ಕರ್ ಅಂಟಿಸುವಂಥ ಕೆಲಸವನ್ನು ನಾವು ಮುಗಿಸ್ತೀವಿ. ಅವರ ಅಕ್ಕಪಕ್ಕ ಮನೆಯವರಿಗೂ ಸಹ ಈಗಾಗಲೇ ನಾವು ನೋಟಿಸನ್ನು ಕೊಟ್ಟಿದ್ದೀವಿ.
ಯಾರ್ಯಾರು ಹೋಮ್ ಕ್ವಾರಂಟೈನ್ ಇದ್ದಾರೆ ಅವರಿಗೂ ಒಂದು ನೋಟಿಸ್ ಕೊಟ್ಟಿದ್ದೀವಿ. ಆಮೇಲೆ ಅವ್ರ ಅಕ್ಕಪಕ್ಕ ಮನೆ ಯಾವಿದೆ ಅವರಿಗೂ ಸಹ ನೋಟಿಸನ್ನು ಕೊಟ್ಟಿದ್ದೀವಿ. ಅದರಲ್ಲಿ ನಾವು ಅವ್ರನ್ನ ರಿಕ್ವೆಸ್ಟ್ ಮಾಡಿದ್ದೀವಿ ಇವ್ರು ಯಾರಾದರೂ ಹೊರಗಡೆ ಬಂದರೆ ನಮಗೆ ಕಮ್ಯುನಿಕೇಟ್ ಮಾಡಬೇಕು ಅಂತ. ಅದಕ್ಕಾಗಿ ನಾವು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲೂ ಸಹ ಒಂದು ಏನು ನಂಬರ್ ಹೇಳಿ, ನಂಬರ್ ಹೇಳಿ, 1077 ಟೋಲ್ ಫ್ರೀ ನಂಬರನ್ನು ನಾವು ಇಲ್ಲಿ ಒಂದು ತುರ್ತು ಘಟಕ ಅಂತ ಪ್ರಾರಂಭ ಮಾಡಿದ್ದೀವಿ. ಇಲ್ಲಿಗೆ ಯಾರೇ ಈ ಥರದ್ದು ವೈಲೇಷನ್ ಇದ್ದರೆ ಅಂಥವರು ನಮಗೆ ಮಾಹಿತಿಯನ್ನು ನೀಡಿದರೆ ಅಂಥವ್ರನ್ನ ತಕ್ಷಣ ನಾವು ಅದನ್ನು ಅಲರ್ಟ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ನಾವು ಕ್ರಮ ವಹಿಸ್ತಾ ಇದ್ದೀವಿ. ಆಮೇಲೆ ಇವತ್ತಿನಿಂದ ದಿನಕ್ಕೆ 2 ಬಾರಿ ಅವರು ಹೋಮ್ ವಿಸಿಟನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ದಿನಕ್ಕೆ 2 ಹೆಲ್ತ್ ಡಿಪಾರ್ಟ್ಮೆಂಟಿನ ಎಲ್ಲ ಸಿಬ್ಬಂದಿಗಳಿಗೂ ಸಹ ವೆಹಿಕಲ್ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅವರು ಆ ವೆಹಿಕಲ್ ತಗೊಂಡು ಯಾರು ಹೋಮ್ ಕ್ವಾರಂಟೈನ್ ಇದ್ದಾರೆ ಅವ್ರ ಮನೆಗೆ ಪ್ರತಿದಿನ 2 ಬಾರಿ ವಿಸಿಟ್ ಮಾಡಬೇಕು. ಅವ್ರು ಹೋಮ್ ಕ್ವಾರಂಟೈನಲ್ಲಿದ್ದಾರೆ ಒಂದು ನೋಡುವಂಥದ್ದು, ಎರಡನೇದು ಅವರು ಆರೋಗ್ಯ ಹೇಗಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡುವಂಥದ್ದು. ಎರಡು ಉದ್ದೇಶದಿಂದ ಪ್ರತಿದಿನಕ್ಕೆ 2 ಬಾರಿ ನಾವು ಅವ್ರ ಮನೆಗೆ ವಿಸಿಟ್ ಮಾಡ್ತಾ ಇದ್ವಿ. ಈಗೆಲ್ಲ ಈಗೇನು ಇಲಾಖೆಗಳು ಬಂದಾಗಿದೆ ಅವರೆಲ್ಲ ವೆಹಿಕಲ್ನ ತೆಗೆದುಕೊಂಡು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ವೆಹಿಕಲ್ಗಳನ್ನ ಕೊಡ್ತಾ ಇದ್ದೀವಿ. ಅವ್ರ ಜೊತೆಗೆ ಪೊಲೀಸ್ ಅಧಿಕಾರಿಗಳನ್ನ ಸಹ ಹಾಕ್ತೀವಿ. ಅವ್ರು ಹೋಗಿ ಅವ್ರ ಜೊತೆಗೆ ವಿಸಿಟ್ ಮಾಡಿ ಸೀಲ್ ಹಾಕಿ ಮತ್ತು ಮನೆಗೆ ಸ್ಟಿಕ್ಕರ್ ಅಂಟಿಸಿ ಬರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.